ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ, ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವೀಡಿಯೋಸ್ನ ನೋಡಿ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಟ್ರಿಕ್ಸ್ ಏನಪ್ಪ ಅಂದರೆ, ವಾಟ್ಸಪ್ನಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಹಾಗೆಯೇ ಫೇವ್ರೇಟ್ ಮೆಸೇಜ್ಗಳನ್ನ ಒಂದು ಕಡೆ ಹೇಗೆ ಸೇವ್ ಮಾಡೋದು ಅಥವಾ ಬೇಗ ಓಪನ್ ಮಾಡಬೇಕು ಅಂದರೆ ಹೇಗೆ ಓಪನ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವುದು ಇಂಪಾರ್ಟೆಂಟ್ ಮೆಸೇಜ್ ಅನಿಸುತ್ತೋ ಅಥವಾ ಇಂಪಾರ್ಟೆಂಟ್ ಫೋಟೋ ಅಥವಾ ಫೇವ್ರೇಟ್ ಫೋಟೋ ಯಾವುದಾದ್ರೂ ಇದ್ದರೆ ಆ ಒಂದು ಫೋಟೋ ಮೇಲೆ ಲಾಂಗ್ ಟೈಮ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಟಾಪ್ ಸೈಡಲ್ಲಿ ವಾಟ್ಸಪ್ಪಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್, ಸ್ಟಾರ್ ಸಿಂಬಲಿ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಆ ಒಂದು ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್, ಕ್ಲಿಕ್ ಮಾಡಿ ಫ್ರೆಂಡ್ಸ್, ನೀವು ಆ ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮೆಸೇಜ್ಗಳು ಒಂದೇ ಸೈಡಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಮ ಬ್ಯಾಕ್ ಮುಂದೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ ಒಂದು ಮೆಸೇಜ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಈ ಒಂದು ಮೆಸೇಜ್ ಈ ಒಂದು ಆಪ್ಷನ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ನೀವು ಯಾವೆಲ್ಲ ಫೇವ್ರೇಟ್ ಮೆಸೇಜಸ್ ಹಾಗೆಯೇ ಇಂಪಾರ್ಟೆಂಟ್ ಮೆಸೇಜಸ್, ಫೋಟೋಸ್, ವೀಡಿಯೋಸ್ ಏನಾದರೂ ನೀವು ಸ್ಟಾರ್ ಫೇವ್ರೇಟ್ ಲಿಸ್ಟಿಗೆ ಹಾಕೊಟ್ಟು ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋಸ್ ಆಗಲಿ, ಮೀಡಿಯಾಗಳಾಗಲಿ, ಚಾರ್ಟ್ಗಳಾಗಲಿ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ಟ್ರಿಕ್ಸ್ನ ಮುಖಾಂತರ ನಾವು ಯಾವುದಾದ್ರೂ ಇಂಪಾರ್ಟೆಂಟ್ ಫೋಟೋಗಳನ್ನ ಹಾಗೆಯೇ ಚಾರ್ಟ್ ವೀಡಿಯೋಗಳನ್ನ ಬೇಗ ಓಪನ್ ಮಾಡ್ಕೊಬೋದು. ಹಾಗೆಯೇ ಕೆಲವೊಂದು ಫೈಲ್ಗಳನ್ನ ನಮಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಫೈಲ್ಗಳನ್ನ ನಾವು ಬೇಗ ಓಪನ್ ಮಾಡಿಕೊಡು, ಹಾಗೆಯೇ ಒಂದು ಕಡೆ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್. ಇವತ್ತಿನ ಈ ಒಂದು ಟ್ರಿಕ್ಸ್ ನಿಮಗೆ ಉಪಯೋಗ ಆಗಿದೆ, ದಯವಿಟ್ಟು ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ ಹಾಗೆಯೇ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಟ್ರಿಕ್ಸ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಟ್ರಿಕ್ಸ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.